ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು 7 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ದೇಹದಲ್ಲಿ ರಕ್ತ ಹೆಚ್ಚಿಸುವಂಥ ಒಂದು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಒಣ ಖರ್ಜೂರನ ಬೀಜ ತೆಗೆದು ಬಿಸಿನೀರಲ್ಲಿ ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಅದೇ ಥರ ಒಂದು 7 ರಿಂದ 8 ಒಣದ್ರಾಕ್ಷಿನೂ ನೆನೆಸಿಟ್ಕೊಂಡಿದ್ದೀನಿ. ಇದೆರಡೂ ಈಗ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆ ನೆನೆಸಿಟ್ಟಿರುವಂಥ ನೀರಿನ ಸಮೇತ ಹಾಕ್ಕೊಳ್ಳಿ. ಹಾಗೆ ಅರ್ಧ ಬೀಟ್ರೋಟ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ರಾಗಿ ಸರಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಸರಿ ಹಿಟ್ಟು ಇಲ್ಲ ಅಂದರೆ ಮನೆಯಲ್ಲಿ ಮುದ್ದೆ ಮಾಡೋದಕ್ಕೆ ಬಳಸುವಂಥ ರಾಗಿ ಹಿಟ್ಟನ್ನೇ ಹಾಕ್ಕೊಳ್ಬೋದು. ಜಸ್ಟ್ ಇದನ್ನು 1 ಸೆಕೆಂಡ್ ರೋಸ್ಟ್ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಬೀಟ್ರೋಟ್ ಪ್ಯೂರಿನ ಹಾಕ್ಕೊಳ್ಬೇಕು. ಹಾಗೆ 1 ಕಪ್ ನೀರು ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ ರಾಗಿ ಸರಿ ಇಟ್ಟು ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಇದರ ಜೊತೆಗೆ ಜೀನಿ ಸರಿ ಹಿಟ್ಟಿನ ಬಗ್ಗೆಯೂ ನಾನು ವಿಡಿಯೋ ಹಾಕಿದ್ದೀನಿ. ಆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಬೇಕಿದ್ರೂ ಈ ರೆಸಿಪಿನ ಮಾಡ್ಬೋದು. 1 ವರ್ಷ ಮೇಲ್ಪಟ್ಟ ಮಗುಗೆ ನೀವು ಈ ರೆಸಿಪಿನ ಮಾಡೋ ಹಾಗಿದ್ರೆ ನೀರಿನ ಬದಲಾಗಿ ಹಾಲು ಯೂಸ್ ಮಾಡ್ಬೋದು. ಮಿನಿಮಮ್ 10 ರಿಂದ 15 ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ಸಕ್ಕರೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಯೂಸ್ ಮಾಡುವಂಥ ಬೀಟ್ರೋಟಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ. ಅದರ ಜೊತೆಗೆ ನಾವು ಖರ್ಜೂರ ಒಣದ್ರಾಕ್ಷಿ ಹಾಕಿರೋದ್ರಿಂದ ಸ್ವೀಟ್ ಹೆಚ್ಚಾಗೇ ಇರುತ್ತೆ. ಸೊ ಯಾವುದೇ ಎಕ್ಸ್ಟ್ರಾ ಸ್ವೀಟ್ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟು ಗಟ್ಟಿಯಾದರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೀವು ಇದನ್ನು ಪಾಪುಗೆ ತಿನ್ನಿಸ್ಬೋದು, ಬೆಳಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ತಿನ್ನಿಸಿ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.